ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಸಾಮಾನ್ಯ ಕನ್ನಡ ಪತ್ರಿಕೆ ಡಿಸ್ಕಸ್ ಮಾಡೋಣ ಎಸ್ ಟಿ ಗೆ ವೆರಿ ಇಂಪಾರ್ಟೆಂಟ್ ಮತ್ತೆ ಗ್ರೂಪ್ ಸಿ ಪಿ ಡಿ ಓ ಇಂಪಾರ್ಟೆಂಟ್ ಇವತ್ತು ವ್ಯಾಕರಣದ 8ನೇ ಭಾಗದಲ್ಲಿ ಭಿನ್ನ ಪದಗಳು ಮತ್ತು ದೋಷ ಪದಗಳನ್ನ ಗುರುತಿಸೋದಂಗೆ ಸೊ ವೆರಿ ಇಂಪಾರ್ಟೆಂಟ್ ಫಸ್ಟ್ ನಾವು ತಿಳ್ಕೋಬೇಕು ಸ್ನೇಹಿತರೆ ಭಿನ್ನ ಪದ ಅಂದ್ರೆ ಏನು ಭಿನ್ನ ಪದದಲ್ಲಿ ಅಂತಂದ್ರೆ ನಾಲ್ಕು ನಿಮ್ಗೆ ಆಪ್ಷನ್ ಕೊಟ್ಟಿರ್ತಾನೆ ಒಂದು ಎರಡು ಮೂರು ನಾಲ್ಕು ಅಂತ ಇಲ್ಲಿ ನಮಗೆ ನೋಡಿ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ಸ್ ಇದೆಯಲ್ಲ ಇದು ಎಲ್ಲ ಕವರ್ ಆಗಿರುತ್ತೆ ಮಿನಿಮಮ್ 5 ಮಾರ್ಕ್ಸ್ ನೀವು ಮಿನಿಮಮ್ 5 ಮಾರ್ಕ್ಸ್ ಮ್ಯಾಕ್ಸಿಮಮ್ 6 ಆಗಬಹುದು 7 ಆಗಬಹುದು 8 ಆಗಬಹುದು ಇಷ್ಟು ಪ್ರತಿ ಒಂದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಅಂದ್ರೆ ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು ಆಪ್ಷನ್ಸ್ ಇದ್ರಲ್ಲಿ ತುಂಬಾ ಜನ ತಪ್ಪು ಮಾಡ್ತೀರಾ ತುಂಬಾ ಜನ ತಪ್ಪು ಮಾಡ್ತೀರಾ ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಕೃತಿಗಳಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಸಂಧಿಗಳ ಸಂಬಂಧಪಟ್ಟಿದ್ದಾಗಿರ್ಬೋದು ವಾಕ್ಯ ರಚನೆ ಸಂಬಂಧಪಟ್ಟಿದ್ದಾಗಿರ್ಬೋದು ಏನ್ ಬೇಕಾಗಿರ್ಬೋದು ಒಂದು ಇನ್ನೊಂದು ದೋಷಗಳು ದೋಷಗಳಲ್ಲಿ ಮೂರು ರೀತಿಯಾದ ಒಂದು ಪ್ಯಾಟರ್ನ್ ಅಲ್ಲಿ ಕೇಳ್ತಾನೆ ಸೊ ಇವೆಲ್ಲ ಡಿಸ್ಕಸ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಪ್ರೀವಿಯಸ್ ವ್ಯಾಕರಣದ ವಿಡಿಯೋಗಳು ನೋಡಿಲ್ಲ ಅಂದ್ರೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಸ್ನೇಹಿತರೆ ಆ ಪ್ಲೇ ಲಿಸ್ಟ್ ಇಲ್ಲಿ ಮಾಡಿಲ್ಲ ಇದಕ್ಕೆ ಓಕೆ ಸಪರೇಟ್ ಸಪರೇಟ್ ವ್ಯಾಕರಣದ ಒಂದು ಪಾರ್ಟ್ ಟು ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಲಿಂಕ್ ಹಾಕಿದ್ದೀನಿ ಓಕೆ ಅದನ್ನ ಒಂದ್ಸಲ ರೆಫರ್ ಮಾಡಿ ವೆರಿ ಇಂಪಾರ್ಟೆಂಟ್ ಆಗಿದೆ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕು ಇದೆ ಅಲ್ಲಿ ಜಾಯ್ನ್ ಆದ್ರೆ ನಿಮಗೆ ಅಲ್ಲೂ ಕೂಡ ಲಿಂಕ್ ಶೇರ್ ಆಗ್ತಾ ಹೋಗುತ್ತೆ ಈಗ ನೋಡಿ ಫಸ್ಟ್ ಭಿನ್ನ ಪದಗಳನ್ನ ತಗೋತೀನಿ ಇಲ್ಲಿ ಸಮಾನವಾದ ಅಂಶವಿರೋ ಮೂರು ಪದಗಳಿವೆ ಭಿನ್ನವಾಗಿರೋ ಉಳಿದ ಪದವನ್ನು ಗುರುತಿಸಿ ಈಗ ಎಕ್ಸಾಂಪಲ್ ತಗೊಂಡೇನೆ ಚುನಾವಣೆ ಆಸ್ಪತ್ರೆ ಮುಖ್ಯಮಂತ್ರಿ ಭಾಷಣ ಇಲ್ಲಿ ನೋಡಿ ಚುನಾವಣೆ ಮುಖ್ಯಮಂತ್ರಿ ಭಾಷಣ ಇದೆಲ್ಲ ಚುನಾವಣೆಗೆ ಸಂಬಂಧಪಟ್ಟಿದ್ದು ಒಬ್ಬ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಅದ್ರ ಆಸ್ಪತ್ರೆ ರೋಗಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಆಸ್ಪತ್ರೆಯಲ್ಲಿ ಸೇರಲ್ಲ ಇದು ಭಿನ್ನವಾಗಿದೆ ಇದು ಎಕ್ಸಾಂಪಲ್ ನಿಮ್ಗೆ ಹೇಳಕ್ಕೋಸ್ಕರ ಇಲ್ಲಿ ನಿಮಗೆ ಒಳ್ಳೊಳ್ಳೆ ಕ್ವಶನ್ಸ್ ಇದೆ ತುಂಬಾ ಜನ ಅದನ್ನ ಥಿಂಕ್ ಮಾಡೋ ರೀತಿನೇ ಡಿಫ್ರೆಂಟ್ ಆಗ್ಬಿಡುತ್ತೆ ಫಸ್ಟ್ ಡೀಟೇಲ್ ಆಗಿ ನೋಡ್ತಾ ಬರೋಣ ಫಸ್ಟ್ ಭಿನ್ನ ಪದ ಬಗ್ಗೆ ತಿಳ್ಕೋಣ ಆಮೇಲೆ ದೋಷಗಳ ಬಗ್ಗೆ ತಿಳ್ಕೊತಾ ಹೋಗೋಣ ನೀವು ಕೂಡ ಪ್ಯಾರಲಲ್ಲಿ ಆನ್ಸರ್ ಮಾಡ್ತಾ ಹೋಗಿ ಇದು ಫಸ್ಟ್ ಕ್ವಶನ್ ವಿಕ್ರಮಾರ್ಜುನ ವಿಜಯ ಜೈಮಿನಿ ಭಾರತ ಗದಾ ಯುದ್ಧ ಅಜಿತ ಪುರಾಣ ಇದರಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಇಲ್ಲಿ ಕವಿಗಳು ಕೊಟ್ಟಿಲ್ಲ ಇವನು ಕೃತಿಗಳು ಕೊಟ್ಟಿದ್ದಾನೆ ತಲೆ ಓಡಿಸ್ಬೇಕು ಕೃತಿಗಳು ಕೊಟ್ಟಿದ್ದಾಗ ಕವಿಗಳು ಕೊಟ್ಟಿದ್ದಾಗ ಏನಾಗುತ್ತೆ ಸಿ ಕವಿಗಳು ಮುಂದೆ ತಗೋತೀನಿ ಕವಿಗಳು ಕೊಟ್ಟಾಗ ಅವರು ಯಾವ ಒಂದು ಸಾಹಿತ್ಯ ಪ್ರಕಾರಕ್ಕೆ ಬರುತ್ತೆ ಅಂತ ತಿಳ್ಕೋಬೇಕು ಅಥವಾ ಯಾವ ಶತಮಾನದಲ್ಲಿ ಬರ್ತಾರೆ ಅನ್ನ ತಿಳ್ಕೋಬೇಕು ಇಲ್ಲಿ ಕೃತಿಗಳು ಕೊಟ್ಟಿದ್ದಾನೆ ಈಗ ವಿಕ್ರಮಾರ್ಜುನ ವಿಜಯ ತಗೊಂಡ್ರೆ ಪಂಪ ಅಲ್ವಾ ಸರ್ ಪಂಪ ಬರೆದಿರೋದು ಗದಾಯುದ್ಧ ರನ್ನ ಬರೆದಿರೋದು ಅಜಿತ ಪುರಾಣ ಕೂಡ ಯಾರು ಬರ್ದಿರೋದು ಅಜಿತ ಪುರಾಣ ರನ್ನ ಬರೆದಿರೋದು ಜೈಮಿನಿ ಭಾರತ ಲಕ್ಷ್ಮೀಶ ಬರ್ದಿರೋದು ಲಕ್ಷ್ಮೀಶ ಬರೆದಿರೋದು ಇಲ್ಲಿ ಪ್ರಮುಖವಾಗಿ ಏನ್ ನಾವು ತಿಳ್ಕೋಬೇಕು ಅಂದ್ರೆ ಯಾರು ಬರ್ದಿರೋದು ಇಂಪಾರ್ಟೆಂಟ್ ಅಲ್ಲಿ ಕೃತಿ ಕೊಟ್ಟಿರೋದು ಈಗ ವಿಕ್ರಮಾರ್ಜುನ ವಿಜಯ ಅರ್ಜುನನ ಒಂದು ವೈಭವೀಕರಿಸಿ ಅವನ ರಾಜನಿಗೆ ಹೋಲಿಸಿ ಬರೆದಿರತಕ್ಕಂಥದ್ದು ಗದಾಯುದ್ಧ ಸೇಮ್ ಗದಾಯುದ್ಧ ಯಾರಿಗೆ ಬರೆದಿರತಕ್ಕಂಥದ್ದು ಭೀಮನಿಗೆ ಹೋಲಿಸಿ ರನ್ನ ಅಲ್ವಾ ಭೀಮನ ವೈಭವೀಕರಿಸಿ ಅಲ್ಲಿ ದುರ್ಯೋಧನನ ಆಗ ಕಮ್ಮಿ ಮಾಡಿಲ್ಲ ಆದ್ರೆ ವೈಭವಕರಣ ಭೀಮಂಗ್ ಜಾಸ್ತಿ ಇದೆ ಇಲ್ಲಿ ಅರ್ಜುನಂಗ್ ಜಾಸ್ತಿ ಇದೆ ಅಜಿತ ಪುರಾಣದಲ್ಲಿ ಎರಡನೇ ತೀರ್ಥಂಕರ ಅಜಿತನ ಬಗ್ಗೆ ಬರ್ದಿರತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಅದೇ ಜೈಮಿನಿ ಭಾರತ ಇದೆಯಲ್ಲ ಇದು ಯಾರ ಬಗ್ಗೆ ಬರ್ದಿರತಕ್ಕಂಥದ್ದು ಇದೊಂದು ಅಶ್ವಮೇಧ ಯಾಗ ಹೆಂಗಾಗುತ್ತೆ ಮಹಾಭಾರತದಲ್ಲಿ ಅಶ್ವಮೇಧ ಯಾಗದಲ್ಲಿ ಕುದುರೆನ ಬಿಟ್ಟು ಹೆಂಗೆ ಅವರು ಒಂದು ಅಂದ್ರೆ ಇಲ್ಲಿ ಇಲ್ಲಿ ನಾವು ರಾಜ ಕ್ರೌರತನ ಹೆಚ್ಚಾಗಿ ಬಳಸಿದ್ದಾರೆ ಸೊ ಇಲ್ಲಿ ವ್ಯಕ್ತಿಗೆ ಫೋಕಸ್ ಕೊಟ್ಟು ಬರ್ದಿರೋದು ಆದ್ರೆ ಇದು ವ್ಯಕ್ತಿಗೆ ಫೋಕಸ್ ಕೊಟ್ಟಿಲ್ಲ ಸಿಂಪಲ್ ಓಕೆ ಸೊ ಇಲ್ಲಿ ಜೈಮಿನಿ ಭಾರತ ಸೇರಲ್ಲ ಅಥವಾ ನೀವ್ ಹಿಂಗ್ ತಗೊಂಡ್ರು ಈಗ ಪಂಪ ರನ್ನ ರನ್ನ ಇವರೆಲ್ಲ ನಿಮ್ಗೆ 9ರಿಂದ 10ನೇ ಶತಮಾನದಲ್ಲಿ ಬರ್ತಾರೆ ಅಲ್ವಾ ಸರ್ 9, 8, 10 ಆಸುಪಾಸು ಅಲ್ವಾ ಲಕ್ಷ್ಮೀಶ ಬರೋದು 17ನೇ ಶತಮಾನದಲ್ಲಿ ಸೊ ಹಿಂಗ ಬೇಕಾದ್ರೆ ತಗೋಬಹುದು ಬಟ್ ಹಂಗ್ ತಗೋಬೇಡಿ ಯಾಕಂದ್ರೆ ಇಲ್ಲಿ ಕೃತಿ ಕೊಟ್ಟಿದ್ದಾನೆ ಫೈನ್ ಸೊ ಜೈಮಿನಿ ಭಾರತ ಸೇರಲ್ಲ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ 2ನೇ ಕ್ವಶನ್ ಬನ್ನಿ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಸಂಚಿವನ್ನಮ್ಮ ಇಲ್ಲಿ ಯಾವ್ದು ಸೇರಲ್ಲ ಇಲ್ಲಿ ಸಂಚಿವನ್ನಮ್ಮ ಸೇರಲ್ಲ ನೀವು ಕೂಡ ಆನ್ಸರ್ ಮಾಡ್ಬೇಕು ಸ್ನೇಹಿತರೆ ಯಾಕೆ ಸೇರಲ್ಲ ಇವರೆಲ್ಲ ಬರ್ತಾರೆ ಸರ್ 12ನೇ ಶತಮಾನದಲ್ಲಿ ಬರ್ತಕ್ಕಂಥದ್ದು ಎಸ್ಪೆಷಲಿ ಇವರೆಲ್ಲ ಯಾರು ನಾವ್ ಏನಂತ ಕರಿತೀವಿ ಏನಂತ ಕರಿತೀವಿ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಂಚಿವನ್ನಮ್ಮ ಒಂದು ಕೃತಿ ಬರ್ದಿದ್ದಾರೆ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಪದೇ ಪದೇ ಕೇಳ್ತಾ ಇರ್ತಾನೆ ಮೈಸೂರು ಪ್ರಾಂತ್ಯ ಅಲ್ವಾ ಮೈಸೂರು ಪ್ರಾಂತ್ಯದಲ್ಲಿ ರಾಣಿಯ ಸಖಿ ಆಗಿರ್ತಕ್ಕಂಥವ್ರು ಇವರು ಕವಿಯತ್ರಿ ಕೂಡ ಹೌದು ಇವರು ಹದಿಬದೆಯ ಧರ್ಮ ಹದಿಬದೆಯ ಧರ್ಮ ಅಂತ ಕೃತಿ ಬರೆದಿದ್ದಾರೆ ಅಂದ್ರೆ ಅಧಿಪತಿಯ ಧರ್ಮದಲ್ಲಿ ಸ್ತ್ರೀಯನ್ನ ವೈಭವೀಕರಿಸಿ ಎಷ್ಟು ಇಂಪಾರ್ಟೆಂಟ್ ಒಬ್ಬ ಪುರುಷನಿಗೆ ಅನ್ನೋದನ್ನ ಇದ್ರಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಓಕೆ ಇವರು ಯಳಂದೂರು ಅಂದ್ರೆ ನಮ್ಮ ಕೊಳ್ಳೇಗಾಲದ ಕಡೆಯವರು ಮೈಸೂರು ಅವರ ಸಂಸ್ಥಾನದಲ್ಲಿದ್ದವರು ಸೊ ಹಾಗಾಗಿ ಇವರು ಇಲ್ಲಿ ಸೇರಲ್ಲ ಈ ಮೂರು ವಚನ ಸಾಹಿತ್ಯ ಸಮಕಾಲೀನಕ್ಕೆ ಸೇರ್ತಾರೆ
ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಹಿಂಗೆ ನಾವು ಭಿನ್ನ ಪದಗಳನ್ನ, ನಾವು ಗುಂಪಿಗೆ ಸೇರದ ಪದನ ತೆಗಿತಾ ಇರಬೇಕು. ನೆಕ್ಸ್ಟ್ ಬಂದ್ ಕಾವೇರಿ ಕೃಷ್ಣ ಘಟ ಪ್ರಭಾ ನರ್ಮದ, ಯಾವ್ದು ಸೇರಲ್ಲ ಸರ್ ಇಲ್ಲಿ? ಇಲ್ಲಿ ಈಸಿ, ಇದು ಡೆಡ್ಲಿ ಈಸಿ, ನರ್ಮದ. ಯಾಕೆ ನರ್ಮದ ನಮ್ಮ ಕರ್ನಾಟಕದಲ್ಲಿ ಅರಿಯಲ್ಲ, ಕಾವೇರಿ ಕೃಷ್ಣ ಘಟಪ್ರಭ ಕರ್ನಾಟಕದಲ್ಲಿ ಅರಿಯುತ್ತೆ ಅಲ್ವಾ? ಫೈನ್, ಈಸಿ ಇದೆ ಇದು. ನೆಕ್ಸ್ಟ್ ಬನ್ನಿ, ಸೂರ್ಯ ಚಂದ್ರ ಭೂಮಿ ನಕ್ಷತ್ರ ಹೇಳಿ ಸರ್ ಫಟಾಫಟ್ ಅಂತೇಳಿ. ಇಲ್ಲಿ ಯಾವುದು ಸೇರಲ್ಲ, ಯಾವುದು ಸೇರಲ್ಲ, ಈಸಿ ಇದೆ. ತುಂಬಾ ಜನ ಇದನ್ನ ನಾವು ಥಿಂಕ್ ಮಾಡೋ ರೀತಿನ ತಪ್ಪಾಗಿ ಮಾಡ್ಕೊಂಡ್ಬಿಡ್ತೀವಿ, ಅದು ಪ್ರಾಬ್ಲಮ್ ಆಗುತ್ತೆ. ಈಗ ಸೂರ್ಯನ ಸುತ್ತ ಎಲ್ಲ ಸುತ್ತುತ್ತವೆ, ಓಕೆ, ನಕ್ಷತ್ರ ಸುತ್ತಲ್ಲ, ಸೂರ್ಯ ಕೂಡ ನಕ್ಷತ್ರ, ಇದು ಗ್ರಹ, ಇದು ಉಪಗ್ರಹ ಆಯ್ತು. ತುಂಬಾ ಜನ ನಕ್ಷತ್ರ ಅಂತ ಟಿಕ್ ಹಾಕಿರೋ ನೋಡಿದ್ದೀನಿ ಇದರಲ್ಲಿ ನಾನು. ಚಂದ್ರ ಉಪಗ್ರಹ, ಹಾಗಾಗಿ ಇದನ್ನ ಟಿಕ್ ಹಾಕೋರು ನೋಡಿದ್ದೀನಿ. ಆದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಭೂಮಿ. ಇಲ್ಲಿ ಹೆಂಗ್ ಥಿಂಕ್ ಮಾಡ್ಬೇಕು ಅಂತಂದ್ರೆ, ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಎಲ್ಲ ಆಕಾಶಕಾಯಗಳು, ಎಲ್ಲ ಆಕಾಶಕಾಯಗಳು, ಸೆಲೆಸ್ಟ್ರಿಯಲ್ ಬಾಡಿ ಅಂತ ಕರಿತೀವಿ. ಇಲ್ಲಿ ಭೂಮಿ ಮೇಲೆ ವಾಸಸ್ಥಾನ ಇದೆ, ವಾಸಸ್ಥಳ ಇದು, ವಾಸಸ್ಥಳ ನಕ್ಷತ್ರದಲ್ಲಿ ಇಲ್ಲ, ಸೂರ್ಯನಲ್ಲಿ ಇಲ್ಲ, ಚಂದ್ರನಲ್ಲಿ ಇಲ್ಲ. ರೈಟ್ ಆನ್ಸರ್ ಮೂರು. ಸೊ ಇದು ಈ ಗುಂಪಿಗೆ ಸೇರಲ್ಲ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ, ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮಯೂರ. ಇದು ಸಿಂಪಲ್, ಇದು ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದು. ಇದೆಲ್ಲ ಒಂದು ಐತಿಹಾಸಿಕ ಸ್ಥಳಗಳು ಅಲ್ವಾ, ಪಟ್ಟದಕಲ್ಲು, ಬಾದಾಮಿ, ಐಹೊಳೆ. ಮಯೂರ ರಾಜನ ಹೆಸರು, ಮಯೂರ ವರ್ಮ. ಮಯೂರ ವರ್ಮ ನಮ್ಮ ಬನವಾಸಿ ಕದಂಬರು, ಬನವಾಸಿ ಕದಂಬರ ರಾಜ ಅಲ್ವಾ, ಕದಂಬರ ರಾಜ, ಇವನು ರಾಜ. ಇದೆಲ್ಲ ಸ್ಥಳಗಳು. ಸೊ ಹಾಗಾಗಿ ಇಲ್ಲಿ ಮಯೂರ ಸೇರಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬನ್ನಿ, ಭೌತಶಾಸ್ತ್ರ, ಅರ್ಥಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಸೈನ್ಸ್ ಬಗ್ಗೆ, ವಿಜ್ಞಾನ, ಭೌತಶಾಸ್ತ್ರ ವಿಜ್ಞಾನ ಅಲ್ವಾ, ಫಿಸಿಕ್ಸ್, ರಸಾಯನಶಾಸ್ತ್ರ, ಕೆಮಿಸ್ಟ್ರಿ, ಜೀವಶಾಸ್ತ್ರ, ಬಯೋಲಜಿ. ಇಲ್ಲಿ ಅರ್ಥಶಾಸ್ತ್ರ ಇಟ್ ಇಸ್ ನಾಟ್ ಎ ವಿಜ್ಞಾನ, ಇಟ್ ಇಸ್ ಎಕಾನಮಿ ಅಲ್ವಾ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಈಸಿ ಇದೆ. ಈಗ ನಾನು ನಿಮ್ಗೊಂದು ಶೋ ಮಾರ್ಕ್ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲೊಂದು 10 ಕ್ವಶನ್ಸ್ ಇದೆ, ದಯವಿಟ್ಟು ನೀವು ಆನ್ಸರ್ ಮಾಡ್ತಾ ಬನ್ನಿ. ನಾನು ಹೇಳ್ತೀನಿ ಆನ್ಸರ್ ಹೇಳ್ತೀನಿ, ನೀವು ಕೂಡ ಫಟಾಫಟ ಆನ್ಸರ್ ಮಾಡಿ. ನೋಡಿದ್ರ ಸೇಮ್ ಕ್ವಶನ್ ಇಲ್ಲಿ ತಗೊಂಡಿದ್ದೀನಿ. ಪಂಪ ಜನ್ನ ರನ್ನ ಪೊನ್ನ, ಯಾರು ಸೇರಲ್ಲ ಇಲ್ಲಿ ಗುಂಪಿಗೆ? ಇವಾಗ ಇಲ್ಲಿ ನಿಮ್ಗೆ ಕವಿ ಕೊಟ್ಟಿದ್ದಾನೆ, ಈಗ ಜಸ್ಟ್ ನೀವು ತಲೆ ಓಡಿಸ್ಬೇಕು. ರತ್ನತ್ರಯರು ಅಂತ ಕರಿತೀವಿ. ಯಾರು ಸರ್ ರತ್ನತ್ರಯರು? ರತ್ನತ್ರಯರು, ತ್ರಯರು ಕವಿ, ರತ್ನ ಅಲ್ಲ, ಕವಿತ್ರಯರು ಅಂತ ಕೂಡ ಕರಿತೀವಿ. ಪಂಪ ರನ್ನ ಪೊನ್ನನ್ನ. ಸೊ ಇಲ್ಲಿ ಜನ್ನ ಸೇರಲ್ಲ. ಸೊ ಜನ್ನ ಇಸ್ ದ ರೈಟ್ ಆನ್ಸರ್. ಇದು ಗುಂಪಿಗೆ ಸೇರಲ್ಲ, ಭಿನ್ನವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಗೃಹ ಆಲಯ ಗ್ರಹ ನಿಕೇತನ. ಇಲ್ಲಿ ನೋಡಿ, ಗೃಹ ಅಂದ್ರೆ ಮನೆ, ಆಲಯ ಅಂದ್ರೆ ಮನೆ, ನಿಕೇತನ ಅಂದ್ರೆ ಕೂಡ ಮನೆ ಅಲ್ವಾ, ನಿಕೇತನ ಅಂದ್ರೆ ಕೂಡ ಮನೆ. ಇಲ್ಲಿ ಗೃಹ, ಗ್ರಹ ಅಂತಕ್ಕಂಥದ್ದು ಸೇರಲ್ಲ. ಗ್ರಹ ಏನು ಸರ್? ಮನೆ ಅಲ್ಲ ಇದು, ಓಕೆ, ಒಂದು ಆಕಾಶ ಕಾಯ ಆಗುತ್ತೆ ಇದು. ನೆಕ್ಸ್ಟ್ ಬನ್ನಿ, ಹೆಮ್ಮರ ತಲೆನೋವು ಬೆಟ್ಟದಾವರೆ ಮರಗಳು. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಸಮಾಸ ಬಂತಿಲಿ. ಇದುವರೆಗೂ ಬೇರೆ ಬೇರೆ ರೀತಿ ಕೇಳ್ತಾರೆ, ಇಲ್ಲಿ ಸಮಾಸ ಹಾಕ್ಬಿಟ್ಟ. ನೀವು ಅರ್ಥ ಮಾಡ್ಕೋಬೇಕು ಇದೇನು ಅಂತ. ಸಮಾಸ ಹಾಕದ ಇಲ್ಲಿ, ಸಂಧಿ ಅಲ್ಲ ಇದು, ಸಮಾಸ. ತಲೆನೋವು, ತಲೆಯಲ್ಲಿ ನೋವು ಅಂತ ಬರುತ್ತೀವಿ ಇದನ್ನ. ತಲೆ ಎಲ್ಲಿ ಪ್ಲಸ್ ನೋವು, ಬೆಟ್ಟದಾವರೆ, ಬೆಟ್ಟದ ಪ್ಲಸ್ ತಾವರೆ, ಮರ, ಮರಗ, ಮರಗಾಲ, ಮರ ಪ್ಲಸ್ ಕಾಲ. ಸರ್ ಇಲ್ಲಿ ಮರದ ಕಾಲ, ಮರದ ಪ್ಲಸ್ ಕಾಲ. ಸಿ, ಈ ಮೂರು ಇದೆಯಲ್ಲ ಇಲ್ಲಿ ನೋಡಿ, ಏನಿದೆ ಇಲ್ಲಿ, ಇಲ್ಲೇನಿದೆ, ಇಲ್ಲೇನಿದೆ ಸರ್ ಇವೆಲ್ಲ ಏನಿದೆಲ್ಲ? ಇದೆಲ್ಲ ಪೂರ್ವ ಪದ ಮತ್ತೆ ಪಶ್ಚಿಮ ಪದ. ಪೂರ್ವ ಪದ ಪ್ಲಸ್ ಈ ಕಡೆ ಪಶ್ಚಿಮ ಪದ ಏನಿದೆ, ಇದು ಎರಡು ನಾಮ ಪದಗಳೇ. ಆದ್ರೆ ಇಲ್ಲಿ ಈ ಪಶ್ಚಿಮ ಪದದ್ದು ಅತ್ಯಂತ ಪ್ರಮುಖವಾಗುತ್ತೆ ಜೋಡಿಸಿದಾಗ, ಕೂಡಿಸಿದಾಗ. ಸೊ ಇದು ಯಾವ ಸಮಸ್ಯೆ ಆಗುತ್ತೆ, ಯಾವ ಸಮಸ್ಯೆ ಆಗುತ್ತೆ? ಹೆಮ್ಮರ, ಹೆಮ್ಮರ ಯಾವ ಸಮಸ್ಯೆ? ಹಿರಿದಾದ ಮರ. ಇದೇನಾಗುತ್ತೆ, ಹಿರಿದಾದ ಮರ. ಇಲ್ಲಿ ಹೆಮ್ಮರ ಸೇರಲ್ಲ. ಯಾಕೆ ಸೇರಲ್ಲ? ಹೆಮ್ಮರನ ಹಿರಿದಾದ ಪ್ಲಸ್ ಮರ ಅಂತ ಬರಿತೀವಿ. ಹಿರಿದಾದ ಅಂದ್ರೆ ಅರ್ಥ ಏನು? ಗುಣವಾಚಕ. ಪೂರ್ವ ಪದ ಗುಣವಾಚಕ ಆದ್ರೆ ಏನಂತೀವಿ, ಏನಂತೀವಿ? ಫಟಾಫಟ ಅಂತ ಕಮೆಂಟ್ ಮಾಡಿ, ಏನಂತೀವಿ? ಹೆಮ್ಮರ, ಹೆಮ್ಮರ ಇಲ್ಲಿ ಸೇರಲ್ಲ ಈ ಗುಂಪಿಗೆ. ಈ ಮೂರು ಯಾವ ಸಮಾಸಕ್ಕೆ ಸೇರುತ್ತೆ? ಈ ಮೂರು ಒಂದೇ ಸಮಾಸ, ಇದು ಮಾತ್ರ ಬೇರೆ ಸಮಾಸ. ಯಾವುದು? ಇಟ್ ಈಸ್ ಎ ಕರ್ಮಧಾರಿಯ ಸಮಾಸ. ಓಕೆ ನೋಡಿ, ತತ್ಪುರುಷ ಸಮಾಸದಲ್ಲಿ ಬೆಟ್ಟದಾವರೆ, ತಲೆನೋವು, ಓಕೆ, ಇವೆಲ್ಲ ಬರ್ತವೆ. ಇವೆಲ್ಲ ನೋಡಿ, ಉತ್ತರ ಪದ ನಾಮಪದ, ಪೂರ್ವ ಉತ್ತರ ಪದ, ಪೂರ್ವ ಪದ, ಎರಡು ನಾಮಪದ. ಇಲ್ಲಿ ಪಶ್ಚಿಮ ಅಂದ ನಾನು, ಸಾರಿ, ಪೂರ್ವ ಪದ, ಉತ್ತರ ಪದ ಅದು. ಓಕೆ, ಇಲ್ಲಿ ಹೆಮ್ಮರ ಯಾಕೆ ಸೇರಲ್ಲ ಅಂದ್ರೆ, ಹೆಮ್ಮರ ನಮಗೆ ಕರ್ಮಧಾರಿಯ ಸಮಾಸ, ಗುಣವಾಚಕ. ಪೂರ್ವ ಪದ, ಉತ್ತರ ಪದ, ನಾಮಪದ. ಇಲ್ಲಿ ನೋಡಿ, ಇಲ್ಲಿ ಇರ್ಬೇಕು ಎಕ್ಸಾಂಪಲ್. ಇಲ್ಲಿ ನೋಡಿ, ಇರಿದು ಪ್ಲಸ್ ಮರ ಅಂತ ಬರೆಯಬಹುದು, ಹೆಮ್ಮರ. ಅರ್ಥ ಆಯ್ತಲ್ಲ? ಸಮಾಸ ಕೂಡ ಕೇಳ್ತಾನೆ ಸರ್, ಅರ್ಥ ಮಾಡ್ಕೋತಾ ಹೋಗಿ. ಫೈನ್, ನೆಕ್ಸ್ಟ್ ಕ್ವಶನ್ ಬನ್ನಿ. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ, ಗೋಪಾಲ ಕೃಷ್ಣಾಡಿಗ. ಈಸಿ ಇದು, ಡೆಡ್ಲಿ ಈಸಿ ಕ್ವಶನ್. ಇಲ್ಲಿ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಗೋಪಾಲ ಕೃಷ್ಣಾಡಿಗ ಬಂದಿಲ್ಲ ಸರ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್.
ಹರಕೆಯ ಕುರಿ, ಕಾಡು ಕುದುರೆ, ಸಿರಿ ಸಂಪಿಗೆ, ಕಿಂದರ ಜೋಗಿ. ಎಸ್, ಇದನ್ನ ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಯಾಕೆ ಹೇಳಿ, ಇದು ಕೃತಿ, ನಾಟಕ ಆಗಿದೆ, ಕೃತಿಗಳಿಂದ ನಾಟಕನ ಬರೆದಿರ್ತಕ್ಕಂಥ ನಾಟಕ ಮಾಡಿದ್ದಾರೆ, ಫಿಲಮ್ಗಳು ಮಾಡಿದ್ದಾರೆ. ಹಾಗಾಗಿ ದಿಸ್ ಈಸ್ 10th ಕ್ವಶನ್ ಇದೆಯಲ್ಲ, ಇದನ್ನು ನಿಮ್ಗೆ ಆನ್ಸರ್ ಮಾಡಿ. ಕಿಂದರ ಜೋಗಿ ಯಾರು ಬರ್ದಿರೋದು? ಕುವೆಂಪು. ಹರಕೆ ಕುರಿ ಸಿರಿ ಕಾಡು ಕುದುರೆ ಯಾರು ಬರ್ದಿರೋದು? ಚಂದ್ರಶೇಖರ ಕಂಬಾರ. ಸಿ, ಇಲ್ಲಿ ಬರ್ದಿರೋದಕ್ಕಿಂತ ಕೃತಿಗಳ ಬಗ್ಗೆ ನೀವು ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಕವಿಗಳು ಕೊಟ್ಟಿಲ್ಲ, ಕೃತಿಗಳು ಕೊಟ್ಟಿದ್ದಾನೆ ಅಥವಾ ನಾಟಕಗಳು ಕೊಟ್ಟಿದ್ದಾನೆ. ಸೊ ಅಥವಾ ಫಿಲಂ ಮಾಡಿರ್ಬೋದು ಇದನ್ನ. ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ, ಇದಕ್ಕೆ ಆನ್ಸರ್ ನೀವು ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಈಗ ನೆಕ್ಸ್ಟ್ ಬರ್ತೀನಿ ನಾನು. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಜಸ್ತ್ವ ಸಂಧಿ, ವೃದ್ಧಿ ಸಂಧಿ, ಯಾವುದು ಸೇರಲ್ಲ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ವ್ಯಾಕರಣ ಗೊತ್ತಿದ್ರೆ ನೀವು ಫಟಾ ಅಂತ ಆನ್ಸರ್ ಮಾಡ್ತೀರಾ. ಸರ್, ಸಂಧಿಗಳಲ್ಲಿ ನಾವು ಎರಡು ವಿಧ ಮಾಡ್ತೀವಿ. ಯಾವುದು ಸರ್ ಸಂಧಿಗಳಲ್ಲಿ? ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಕನ್ನಡ ಸಂಧಿಯಲ್ಲಿ ನಮ್ಗೆ ಲೋಪ ಇದೆ, ಆದೇಶ ಇದೆ, ಆಗಮ ಇದೆ. ಇವೆಲ್ಲ ಯಾವ ಸಂಧಿಗಳು ಸರ್? ಇವೆಲ್ಲ ಇದೆಯಲ್ಲ ಕೊಟ್ಟಿರೋದು, ಇವೆಲ್ಲ ಸಂಸ್ಕೃತ ಸಂಧಿಗಳು. ಸಂಸ್ಕೃತ ಸಂಧಿಗಳು. ಹಾಗಾದ್ರೆ ಇಲ್ಲಿ ಸಂಸ್ಕೃತ ಸಂಧಿಲೂ ಕೂಡ ಯಾವ್ದು ಸೇರಲ್ಲ? ಸಂಸ್ಕೃತ ಸಂಧಿನ ಎರಡು ವಿಧ ಮಾಡ್ತೀವಿ. ಏನಂತ? ಸ್ವರ ಸಂಧಿ, ವ್ಯಂಜನ ಸಂಧಿ. ಇಲ್ಲಿ ಜಸ್ತ್ವ ಸಂಧಿ ಸೇರಲ್ಲ. ಜಸ್ತ್ವ ಸಂಧಿ ವ್ಯಂಜನ ಸಂಧಿಗೆ ಬರುತ್ತೆ. ಇಲ್ಲಿ ನೋಡಿ, ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳು, ಸವರ್ಣ, ಗುಣ, ವೃದ್ಧಿ, ಎಣ್, ಇವೆಲ್ಲ ಸ್ವರ ಸಂಧಿಗಳು. ನೋಡಿದ್ರಾ? ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಸಂಧಿಗಳು ಬಿಡಿಸೋದೊಂದು, ಸಮಾಸಗಳು ಬಿಡಿಸೋದೊಂದೇ ಅಲ್ಲ, ವಿಧಗಳು ಯಾವ್ದ್ಯಾವ್ದು, ಅದ್ರ ಕೆಳಗಡೆ ಯಾವ್ದ್ಯಾವ್ದು ಬರುತ್ತೆ, ಸಂಧಿಗಳು ಕೂಡಿದ್ರೆ ಏನಾಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಅರಿ ಸಮಾಸದ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಮಾಸ ಆಗಲ್ಲ, ಆದ್ರೆ ಅದನ್ನ ಅರಿ ಸಮಾಸ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ ಅಲ್ವಾ, ಅರಿ ಸಮಾಸದ ಬಗ್ಗೆ ಮಾಡಿದ್ದೆ. ಸೊ ಇಲ್ಲಿ ನೋಡಿ, ಜಸ್ತ್ವ ಸಂಧಿ, ವ್ಯಂಜನ ಸಂಧಿ. ಹಾಗಾಗಿ ಇಲ್ಲಿ ಜಸ್ತ್ವ ಸಂಧಿ ಸೇರಲ್ಲ. ದಿಟ್ ಇಸ್ ದ ರೈಟ್ ಆನ್ಸರ್. ವೆರಿ ಇಂಪಾರ್ಟೆಂಟ್ ಸರ್, ವೆರಿ ಇಂಪಾರ್ಟೆಂಟ್. ಇಂಥದ್ದು ತುಂಬಾ ಜನ, 6-6 ಜನ ಈಸಿ ಇರುತ್ತೆ, ತಪ್ಪ್ ಮಾಡಿ ಬಂದಿರ್ತೀರಾ. ನೀವು ಯಾವ್ದೋ ರೀತಿ ಯೋಚನೆ ಮಾಡಿ, ಆಮೇಲೆ ಇದನ್ನ ರೈಟ್ ಅಂತ ನೀವು ಅನ್ಕೊಂಡಿರ್ತೀರಾ. ನಿಮ್ಗೆ ಕೀ ಆನ್ಸರ್ ಬಂದಾಗ ಗಾನ್ ಕೇಸ್ ಅಲ್ಲಿ. ಓಕೆ, ಫೈನ್, ಅರ್ಥ ಆಗಿದೆ ಅಲ್ವಾ? ಈಗಿನೊಂದು 5 ಕೊಡ್ತೀನಿ, ಈಗ ಆನ್ಸರ್ ಮಾಡಿ. ಪಟಾಪಟ ಅಂತ ಹೋಗೋಣ, ಪಟಾಪಟ್. ಇದು ಭಿನ್ನ ಪದಗಳೇ. ನೆಕ್ಸ್ಟ್ ನಾನು ತಗೋತೀನಿ, ನೆಕ್ಸ್ಟ್ ನಾನು ಇಲ್ಲಿ ನಾನು ತಗೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನಾನು ತಗೋತೀನಿ, ಆನ್ಸರ್ ಮಾಡ್ತಾ ಬನ್ನಿ. ವದನ, ಮುಖ, ಮಖ, ಅಣನ, ಯಾವ್ದು ಸೇರಲ್ಲ? ವದನ, ಮುಖ, ಆನನ ಅಂತಕ್ಕಂಥದ್ದು ನಮ್ಮ ಮುಖದ ಒಂದು ಇದು ಪಾರ್ಟ್ಸ್ಗಳು ಬರುತ್ತೆ ಅಲ್ವಾ. ಮಖ ಅಂದ್ರೆ ಒಂದು ಗ್ರಹ, ಮಖ ಗ್ರಹ ಅಥವಾ ಮಖ ನಕ್ಷತ್ರ, ಗ್ರಹ ಅಲ್ಲ, ನಕ್ಷತ್ರ, ನಕ್ಷತ್ರ ಅಂತ ಕರಿತೀವಿ. ಸೊ ಇದು ಸೇರಲ್ಲ. ಈಗ ನೆಕ್ಸ್ಟ್ ಬನ್ನಿ, ಬೇಗ ಬೇಗ ಹೋಗೋಣ. ಮರ, ವೃಕ್ಷ, ತರು, ಬಳ್ಳಿ, ಯಾವ್ದು ಸೇರಲ್ಲ ಇಲ್ಲಿ? ಯಾವ್ದು ಭಿನ್ನವಾಗಿದೆ ಸರ್? ಮರ ಅಂದ್ರೂ ಒಂದೇ, ವೃಕ್ಷ ಅಂದ್ರೂ ಒಂದೇ. ಮರ ಅಂದ್ರೆ ವೃಕ್ಷದಲ್ಲಿ ಬಳ್ಳಿ ಇರುತ್ತೆ, ಅದು ಕೂಡ ಒಂದೇ. ತರು ಅಂದ್ರೆ ಏನಾಗುತ್ತೆ? ಸೇರಲ್ಲ. ಯಾಕೆ ಹೇಳಿ, ಇದು ಒಂದು ಹುಲ್ಲು ಅನ್ನೋ ರೀತಿ ಬರುತ್ತೆ, ಹುಲ್ಲು, ಗರಿಕೆ, ಗರಿಕೆ ತರ. ಓಕೆ, ಇದು ದೊಡ್ಡ ದೊಡ್ಡದು, ಅರ್ಥ ಆಯ್ತಲ್ಲ? ತರು ಸೇರಲ್ಲ. ನೆಕ್ಸ್ಟ್ ಬನ್ನಿ, ಉದಕ ಜಳಕ ಅಭ್ಯಂಜನ ಸ್ನಾನ, ಯಾವ್ದು ಸೇರಲ್ಲ ಇಲ್ಲಿ? ನೋಡಿ, ಸ್ನಾನ ಅಂದ್ರೂ ಕೂಡ ಸ್ನಾನ ಮಾಡ್ತೀವಿ ನೀರಲ್ಲಿ, ಅಭ್ಯಂಜನ ಕೂಡ ನೀರಿಂದನೇ ಸ್ನಾನ ಮಾಡೋದು, ಜಳಕನು ಕೂಡ ಸ್ನಾನ, ಉದಕ ಅದು ನೀರೇ. ಉದಕ ಅಂತಂದ್ರೆ ಕುಡಿಯುವುದು ಅಂತ, ಕುಡಿಯಕ್ಕೆ ಸಂಬಂಧಪಟ್ಟಿದೆ. ಹಾಗೆ ಇದು ಸೇರಲ್ಲ. ಉದಕ ಅಂದ್ರೆ ಕುಡಿ, ಅರ್ಥ ಆಯ್ತಲ್ಲ? ಸೊ ಇದು ಸೇರಲ್ಲ. ನೆಕ್ಸ್ಟ್ ಬನ್ನಿ, ಅರ್ಥ ಆಯ್ತಲ್ಲ? ಇಲ್ಲಿ ರೈಟ್ ಆನ್ಸರ್ ಮೊದಲನೇದು, ಇಮ್ಮಡಿ, ದಮ್ಮಡಿ, ಮುಮ್ಮಡಿ, ನಾಲ್ವಡಿ, ಯಾವ್ದು ಸೇರಲ್ಲ? ಈಸಿ ಇದು. ರೈಟ್ ಆನ್ಸರ್ ಯಾವುದು? ಇಮ್ಮಡಿ ಅಂದ್ರೆ 2, ದಮ್ಮಡಿ ಅಂತ ಇಲ್ಲ, ಮುಮ್ಮಡಿ ಅಂದ್ರೆ 3, ನಾಲ್ವಡಿ ಅಂದ್ರೆ 4. ಸೊ ದಿಸ್ ಇಸ್ ಸೇರಲ್ಲ. ಯಾವುದು? ದಮ್ಮಡಿ ಸೇರಲ್ಲ, ಇದು ಭಿನ್ನ ಪದ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಸಿಂಪಲ್. ಇಲ್ಲಿ ನೋಡಿ, ಹುಲಿ, ಪುಂಡರೀಕ, ಸಿಂಹ, ದ್ವೀಪಿ, ಇಲ್ಲಿ ಯಾವ್ದು ಸೇರಲ್ಲ? ದ್ವೀಪಿ ಸೇರಲ್ಲ. ಯಾಕೆ ಸರ್? ಹುಲಿ ಪುಂಡರೀಕವನ ಅಂತ ಕರಿತೀವಿ, ಅದಕ್ಕೊಂದು ಹುಲಿ ಅನ್ನೋ ರೀತಿನೇ ಸಮಾನಾರ್ಥಕದಲ್ಲಿ ಬರುತ್ತೆ ಪ್ರಾಣಿಗಳು. ದ್ವೀಪಿ ಅಂತಕ್ಕಂಥದ್ದು ಪ್ರಾಣಿ ಅಲ್ಲ. ಓಕೆ, ನೆಕ್ಸ್ಟ್ ಬನ್ನಿ, ಇಳೆ, ಧರೆ, ವಸುಂಧರೆ, ಸುಖಧರೆ, ಈಸಿ ಇದು. ನಾವು ಭೂಮಿಗೆ ಧರೆ, ಇಳೆ, ವಸುಂಧರೆ ಅಂತೆಲ್ಲ ಕರಿತೀವಿ. ಹಾಗಾಗಿ ಇಲ್ಲಿ ಯಾವ್ದು ಸೇರಲ್ಲ? ಸುಖಧರೆ ಸೇರಲ್ಲ. 4 ರೈಟ್ ಆನ್ಸರ್. ಇದು ಭಿನ್ನ ಪದಗಳು. ನಾನು ಒಂದಷ್ಟು 15-20 ಕ್ವಶನ್ ಇದರಲ್ಲೇ ಕವರ್ ಮಾಡ್ಬಿಟ್ಟಿದ್ದೀನಿ ಸ್ನೇಹಿತರೆ ನಿಮ್ಗೆ. ಓಕೆ, ಒಂದ್ 15 ಕ್ವಶನ್ ಮೇಲೆ ಕವರ್ ಮಾಡಿದ್ದೀನಿ. ಸೊ ಇದು ಭಿನ್ನ ಪದಗಳು, ಅರ್ಥ ಆಯ್ತಲ್ಲ ಹೆಂಗ್ ಬಿಡಿಸ್ಬೇಕು ಅಂತ. ಎಕ್ಸಾಮ್ ಅಲ್ಲಿ ಇದು ಬಂದೇ ಬರುತ್ತೆ, ಮಿನಿಮಮ್ 5 ಕ್ವಶನ್ಸ್ ಇರುತ್ತೆ, ಒಂದ್ಸಲ 7 ಕ್ವಶನ್ ಕೇಳ್ತಾನೆ. ಓಕೆ, ನೆಕ್ಸ್ಟ್ ನಾನು ಹೇಗ್ ಮಾಡ್ತೀನಿ, ದೋಷಕ್ಕೆ ಬರ್ತೇನೆ. ದೋಷಗಳು ವೆರಿ ಇಂಪಾರ್ಟೆಂಟ್, ಬಿಟ್ಟಾಕಿದ್ದೀನಿ. ಓಕೆ, ದೋಷಗಳು ಬರ್ತೇನೆ. ಹಿಂಗೆ ದೋಷಗಳಲ್ಲಿ ಇದು ಟೈಪ್ 1, ಇದು ಟೈಪ್ 1. ಇದು ದೋಷಗಳು ಕಂಡುಹಿಡಿಯೋದ್ರಲ್ಲೂ ನಮ್ಗೆ 3 ರೀತಿ ಪ್ಯಾಟರ್ನ್ ಅಲ್ಲಿ ಕೇಳ್ತಾನೆ. ಇದು ಟೈಪ್ 1. ಇಲ್ಲಿ ಏನ್ ಮಾಡಿದ್ದಾನೆ, ಇಲ್ಲಿ ಗೆರೆ ಹಾಕಿದ್ದಾನೆ ಸರ್. ಈ 3 ಯಾವುದು ತಪ್ಪು? ವ್ಯಾಕರಣ ಆಗಿರ್ಬೋದು, ಅದು ಕಾಗುಣಿತ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್. ವ್ಯಾಕರಣ ಗೊತ್ತಿರಬೇಕು, ಕಾಗುಣಿತ, ಚಿನ್ನ, ಎಲ್ಲದಕ್ಕೂ ಸಂಬಂಧಪಟ್ಟಿರುತ್ತೆ ಇದು. ಬರೀ ನಾವು ಕಾಗುಣಿತ ಒಂದೇ ಅಲ್ಲ,
ವ್ಯಾಕರಣ ಬದ್ಧವಾಗಿರಬೇಕು. ಈಗ ಎಕ್ಸಾಂಪಲ್ ನೋಡಿ, ಈ ಜೀವ ಸೃಷ್ಟಿಗೆ ಪ್ರಕೃತಿ ಕಾರಣವಾದಂತೆ ಜೀವನಾಶಕ್ಕೂ ಪ್ರಕೃತಿ ಕಾರಣವಾಗುತ್ತದೆ. ಇಲ್ಲಿ ಈ ಮೂರು ಸರಿ ಇದ್ರೆ ತಪ್ಪಿಲ್ಲ, ನಾಲ್ಕನೇದಕ್ಕೆ ನೀವು ಟಿಕ್ ಮಾರ್ಕ್ ಹಾಕ್ಬೇಕಿರುತ್ತೆ ನಿಮ್ಮ OMR ಶೀಟ್ ಅಲ್ಲಿ. ಇಲ್ಲಿ ಮೂರನೇ ತಪ್ಪಾಗುತ್ತೆ, ಯಾಕಂದ್ರೆ ಪ್ರಕೃತಿ ಇದೆ, ಪ್ರಕೃತಿ ಇರಬಾರ್ದಾಗುತ್ತೆ. ಯಾಕೆ ಸರ್? ಈಗ ಸಿಂಪಲ್ ಸರ್, ರಾಮ ಬಂದನು ರಾಮ ಮಲಗಿದನು ಅಂತ ಹೇಳ್ತೀವಿ ನಾವು, ಇಲ್ಲ ರಾಮ ಬಂದನು ಅವನು ಮಲಗಿದನು ಅಂತ ಹೇಳ್ತೀವಿ. ಸಿಂಪಲ್ ಅಲ್ವಾ ಸರ್? ಅಂದ್ರೆ ರಾಮನ ಬದಲು ಅವನು ಯೂಸ್ ಮಾಡ್ತೀವಿ. ಹಾಗೆ ಇಲ್ಲೂ ಕೂಡ ಪ್ರಕೃತಿ ಪ್ರಕೃತಿ ಅಂತ ಎರಡ್ ಸರಿ ಯೂಸ್, ಪುನರಾವರ್ತನೆ ಮಾಡಿರೋದು ತಪ್ಪು. ವ್ಯಾಕರಣ ಬದ್ಧವಾಗಿ ತಪ್ಪಿದು, ಅರ್ಥ ಆಯ್ತಲ್ಲ? ಹಾಗೆ ಮೂರನೇ ತಪ್ಪು. ಹಾಗಾಗಿ ನೀವು OMR ಶೀಟ್ ಅಲ್ಲಿ ಮೂರನೇ ಆಪ್ಷನ್ ಟಿಕ್ ಮಾಡ್ಬೇಕು, ಮಾರ್ಕ್ ಮಾಡ್ಬೇಕು. ಹೀಗೆ ಅರ್ಥ ಆಯ್ತಲ್ಲ? ಒಂದಷ್ಟು ಬಿಡ್ಸೋಣ ಬನ್ನಿ. ಈಗ ನೋಡಿ, ಮೊದಲನೇ ಕ್ವಶನ್ ತಗೋತೀನಿ, ಇದು ಎರಡನೇ ಕ್ವಶನ್. ಬೆಳಿಗ್ಗೆ ಹೂಗಳೆಲ್ಲ ಅರಳಿತು, ತಪ್ಪಿಲ್ಲ. ಇಲ್ಲಿ ಯಾವುದು ತಪ್ಪಿಲ್ಲ, ಇದು ದೋಷಗಳು ಹುಡುಕತಕ್ಕಂಥದ್ದು. ಇಲ್ಲಿ ದೋಷ ಅಂತ ತಕ್ಷಣ ನೀವು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ವ್ಯಾಕರಣ ಒಂದು, ಇನ್ನೊಂದು ಕಾಗುಣಿತ, ಇನ್ನೊಂದು ಚಿಹ್ನೆ, ಮೂರು ಬಗ್ಗೆ ತಿಂಕ್ ಮಾಡ್ಬೇಕು. ಬೆಳಿಗ್ಗೆ ಹೂಗಳೆಲ್ಲ ಅರಳಿತು, ತಪ್ಪಿಲ್ಲ. ಯಾವ್ದು ಇಲ್ಲಿ ಸರಿ ಆಗುತ್ತೆ ಬೇರೆ, ಯಾವ್ದು ಇಲ್ಲಿ ದೋಷ ಇದೆ? ಇಲ್ಲಿ ಅರಳಿತು ದೋಷ ಇದೆ. ಯಾಕೆ ದೋಷ ಇದೆ ಸರ್ ಅರಳಿತು? ಇದು ಬಹುವಚನ. ಬೆಳಿಗ್ಗೆ ಹೂಗಳೆಲ್ಲ, ಹೂಗಳು ಹೂಗಳೆಲ್ಲ ಗಳು ಅಂದಾಗ ಅರಳಿದವು ಬರಿಬೇಕು. ಇಲ್ಲಿ ಬರೀ ಒಂದು ಹೂ ಹೇಳಿಲ್ಲ, ಅರಳಿತು ಅಂತ ಕೊಟ್ಟಿದ್ದಾನೆ. ತಪ್ಪು ಇದು, ಅರ್ಥ ಆಯ್ತಲ್ಲ? ಸೊ ಇದಕ್ಕೆ ನೀವು ಟಿಕ್ ಮಾಡ್ಬೇಕು ಮೂರನೇದಕ್ಕೆ. ಈಗ ಎರಡನೇ ಕ್ವಶನ್ ಬಂತು. ಆಗಿ ಹೋದ ದುರಂತಕ್ಕೆ ಆತನೊಡಗಿ ಹೋದ. ಇಲ್ಲಿ ಸರಿ ಇದ್ರೆ, ಎಲ್ಲ ಸರಿ ಇದ್ರೆ ನಾಲ್ಕನೇ ಆಪ್ಷನ್ಗೆ ನೀವು ಟಿಕ್ ಮಾಡ್ಬೇಕಾಗತ್ತೆ OMR ಶೀಟ್ ಅಲ್ಲಿ. ತಪ್ಪಿಲ್ಲ ಅಂತ ತಪ್ಪಿದ್ರೆ ಅದನ್ನ ಟಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನಮ್ಗೇನಾಗಿದೆ ಸರ್? ತಪ್ಪಿದೆ. ಏನ್ ತಪ್ಪಿದೆ? ಧೂ ಅಂತ ಕೊಟ್ಟಿದ್ದಾನೆ. ಧೂ ಅಂತ ಬರಲ್ಲ, ದುರಂತ ಅಂತ ಬರಿತೀವಿ. ಸೊ ಹಾಗಾಗಿ ಇದು ಎರಡನೇದು ತಪ್ಪು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಎರಡನೇ ಆಪ್ಷನ್ ಅಲ್ಲಿ ತಪ್ಪಿದೆ. ಮೂರನೇ ಕ್ವಶನ್ ಬರ್. ಹೊಗೆಯಿಂದಾಗಿ ಕಣ್ಣು ಮೂಗಿಗಿನಲ್ಲೆಲ್ಲವೂ ನೀರು ತುಂಬಿತು, ತಪ್ಪಿಲ್ಲ. ಯಾವುದು ಇಲ್ಲಿ ತಪ್ಪು? ಕಂಡಿಡಿಬೇಕು ಎಲ್ಲಿ ದೋಷವಿದೆ. ದೋಷ ಇಲ್ಲ ಅಂದ್ರೆ ನಾಲ್ಕನೇದು ತಪ್ಪಿಲ್ಲ ಅಂತ ಹಾಕ್ಬೇಕು. ಎಸ್, ವೆರಿ ಗುಡ್. ಆಪ್ಷನ್ ತ್ರೀ ನಮ್ಗೇನಾಗುತ್ತೆ? ತಪ್ಪಾಗುತ್ತೆ. ಅಂದ್ರೆ ಆಪ್ಷನ್ ತ್ರೀ ಅಲ್ಲ, ಆಪ್ಷನ್ ಒನ್. ಹೊಗೆ ಅಲ್ಲ, ಇದು ಹೊಗೆ ಅಂತ ಬರೀಬೇಕು. ಹೊಗೆ ಇಲ್ಲಿ ನಮ್ಗೆ ವ್ಯಾಕರಣ ಕಾಗುಣಿತ, ಇಲ್ಲಿ ಕಾಗುಣಿತ ತಪ್ಪಾಗ್ತಾ ಇದೆ ಅಲ್ವಾ? ಇಲ್ಲಿ ವ್ಯಾಕರಣ ತಪ್ಪಾಯ್ತು. ಅರ್ಥ ಮಾಡ್ತಾ ಹೋಗಿ. ವ್ಯಾಕರಣ ಕಾಗುಣಿತ ಮತ್ತೆ ಏನು, ವ್ಯಾಕರಣ ಕಾಗುಣಿತನ ನೋಡ್ಬೇಕು ಮತ್ತೆ ಅಕ್ಷರ, ಇಲ್ಲಿ ಅಕ್ಷರ ತಪ್ಪಾಯ್ತು ಅಲ್ವಾ? ಸೊ ಹಿಂಗೆ ಕೇಳ್ತಾ. ನೆಕ್ಸ್ಟ್ ಇನ್ನೊಂದ್ ಎರಡು ಕ್ವಶನ್ ಸಾಲ್ವ್ ಮಾಡ ಬನ್ನಿ. ನಾಲ್ಕನೇದು ಇದು ಟೈಪ್ ಒನ್, ಟೈಪ್ ಟೂ ತಗೋತೀನಿ ಈಗ. ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಎಲ್ಲರೂ ದೇವರಿಗೆ ಅರಕೆ ಒಪ್ಪಿಸಿ ಕೈ ಮುಗಿದರೂ, ತಪ್ಪಿಲ್ಲ. ಯಾವ್ದು ಇಲ್ಲಿ ಕರೆಕ್ಟ್ ಆನ್ಸರ್? ಯಾವುದು ಇಲ್ಲಿ ತಪ್ ಅಂದ್ರೆ ಕರೆಕ್ಟ್ ಆನ್ಸರ್ ಇನ್ ದ ಸೆನ್ಸ್, ಇಲ್ಲಿ ಇಲ್ಲಿ ದೋಷ ಇದ್ರಲ್ಲಿದ್ಯಾ, ದೋಷ ಇದ್ರಲ್ಲಿದ್ಯಾ, ದೋಷ ಇದ್ರಲ್ಲಿದ್ಯಾ? ಇಲ್ಲಿ ದೋಷ ಇದ್ರಲ್ಲಿ ಇದೆ, ಎರಡನೇದ್ರಲ್ಲಿ ದೋಷ ಇದೆ. ಯಾವ್ದ್ರಲ್ಲಿ ಸರ್? ಅರಕೆ. ಹರಕೆ ಅಂತ ಬರೀಬೇಕು, ಹರಕೆ ಅಲ್ಲ, ಆಕಾರ ಅಲ್ಲ, ಹಾಕಾರ ಬರಬೇಕು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ. ನಾನು ಈಗ ತಾನೆ ಕಾಫಿಗೆ ಕುಡಿದು ಬಂದೆ. ಯಾವುದು ತಪ್ಪಿಲ್ಲ ಇಲ್ಲಿ? ತಪ್ಪು ಯಾವ ಸರಿ ಇದ್ರೆ ತಪ್ಪಿಲ್ಲ, ಅದಕ್ಕೆ ನೀವು ಟಿಕ್ ಮಾಡ್ಬೇಕು. ಆನ್ಸರ್ ಮಾಡಿ ಫಟಾಫಟ್ ಅಂತ, ಆನ್ಸರ್ ಮಾಡಿ ಫಟಾಫಟ್ ಅಂತ. ನಾನು ಈಗ ತಾನೆ ಕಾಫಿಗೆ ಕುಡಿದು ಬಂದೆ. ಕಾಫಿಗೆ ಅಂತ ಯಾರು ಹಾಕ್ತಾರೆ ಸರ್? ಗೆ ಕಾಫಿನ ಅಥವಾ ಕಾಫಿಯನ್ನು, ಕಾಫಿ ಕುಡಿದು ಬಂದೆ ಅಂತ ಹೇಳ್ತೀವಿ, ಇಷ್ಟೇ ಹೇಳ್ತೀವಿ. ಗೆ ಅಲ್ಲ, ಕಾಫಿಗೆ ಕುಡಿದು ಬಂದೆ ಅಲ್ಲ. ಸೊ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್. ಇದು ಇದು ತಪ್ಪಿದೆ ಇಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಕ್ವಶನ್ ಬನ್ನಿ. ನೆಕ್ಸ್ಟ್ ಕ್ವಶನ್ ಫಟಾಫಟ ಅಂತ, ನಾಲ್ಕನೇದು. ಓಕೆ, ಇದು ಐದನೇದು. ಒಂದ್ ಸೆಕೆಂಡ್, ಇದು ಐದನೇದು. ನಾಲ್ಕನೇ ಕ್ವಶನ್ ಆನ್ಸರ್ ಮಾಡಿ. ಸಮಾಜ ವ್ಯಕ್ತಿಯನ್ನು ರೂಪಿಸಿದ ತಪ್ಪಿಲ್ಲ. ಇಲ್ಲಿ ಸಮಾಜ ವ್ಯಕ್ತಿಯನ್ನು ರೂಪಿಸಿ, ಇಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಂಡರ್ಲೈನ್ ಇಲ್ಲ, ಇದು ಅಂಡರ್ಲೈನು, ಅಂಡರ್ಲೈನು, ಅಂಡರ್ಲೈನ್. ಸಮಾಜ ವ್ಯಕ್ತಿಯನ್ನು ರೂಪಿಸಿದ್ರೆ ತಪ್ಪಿಲ್ಲ. ಇಲ್ಲಿ ನೋಡಿ, ಯಾವ್ದಿದೆ, ಯಾವ್ದು ತಪ್ಪು ಇಲ್ಲಿ, ಯಾವ ದೋಷ ಇದೆ ಇಲ್ಲಿ ಹೇಳಿ ಫಟ್. ಯಾವ್ದು ದೋಷ ಇಲ್ಲ ಸರ್, ಸಮಾಜ ವ್ಯಕ್ತಿಯನ್ನು ರೂಪಿಸಿದ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಫೋರ್ ನಾಲ್ಕನೇದಲ್ಲಿ ನಿಮ್ಗೆ OMR ಶೀಟ್ ಅಲ್ಲಿ ನಾಲ್ಕನೇ ಆಪ್ಷನ್ ಅಲ್ಲಿ ನೀವು ಮಾರ್ಕ್ ಮಾಡಬೇಕು. ಅರ್ಥ ಆಯ್ತಲ್ಲ? ಈಗ ನೆಕ್ಸ್ಟ್ ಬನ್ನಿ. ಪ್ರಪಂಚದ ಇಂದಿನ ದಿನಗಳಲ್ಲಿ ಭಯೋತ್ಪಾದಕರ ಉಪಟಳದಿಂದ ತೊಂದರೆ ಅನುಭವಿಸುತ್ತಿದೆ. ಯಾವುದು ಇಲ್ಲಿ ತಪ್ಪಿಲ್ಲ? ತಪ್ಪಿದ್ರೆ ಆ ಆಪ್ಷನ್ ತಪ್ಪಿಲ್ಲ ಅಂದ್ರೆ ನಾಲ್ಕನೇದು. ತುಂಬಾ ಜನ ಮೊದಲನೇ ಆಪ್ಷನ್ ತಪ್ಪು ಮಾಡ್ಬಿಡ್ತೀರ, ಮೊದಲನೇ ಆಪ್ಷನ್ ರೈಟ್ ಅಂತ ಹಾಕ್ಬಿಡ್ತೀರ. ಇದರಲ್ಲಿ ಹಿಂದಿನ ಇದೆ ಸರ್, ಇದು ಹಿಂದಿನ ಆಗ್ಬೇಕು ಅಂತ. ಸರ್ ಎಲ್ಲಾ ಕರೆಕ್ಟ್, ಹಿಂದಿನ ಅದು ಕರೆಕ್ಟ್. ಹೌದು, ಈಗ ಈಗಲೂ ಕೂಡ ಭಯೋತ್ಪಾದಕರ ಬಗ್ಗೆ ಮಾತಾಡ್ತಾ ಇದಾರೆ, ಹಿಂದೆ ಕೂಡ. ಇದು ಎರಡು ಕರೆಕ್ಟ್ ಇರುತ್ತೆ, ಇಲ್ಲಿ ಹಿಂದಿನ ಅಂತಂದು ಕರೆಕ್ಟ್. ಸೊ ಹಾಗಾಗಿ ನಾಲ್ಕನೇ ರೈಟ್ ಆನ್ಸರ್, ತಪ್ಪಿಲ್ಲ. ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬನ್ನಿ.
ಪ್ರಾಣಿ ಪ್ರಪಂಚದಲ್ಲೆಲ್ಲ ಕ್ರೂರ ಪ್ರಾಣಿ ಎಂದರೆ ಮಾನವ, ತಪ್ಪಿಲ್ಲ. ಯಾವ ಸರಿ ಯಾವ ತಪ್ಪು ಆನ್ಸರ್ ಮಾಡಿ, ಇಲ್ಲಿ ಯಾವ ಆಪ್ಷನ್ ಅಲ್ಲಿ ತಪ್ಪಿದೆ? ಎಲ್ಲ ಕರೆಕ್ಟ್ ಆಗಿದೆ. ಪ್ರಾಣಿ ಪ್ರಪಂಚದಲ್ಲ ವ್ಯಾಕರಣ ನೋಡಿ, ಕ್ರೂರ ಪ್ರಾಣಿ ಎಂದರೆ ಮಾನವ, ಎಲ್ಲ ಕರೆಕ್ಟ್ ಆಗಿದೆ. ತಪ್ಪಿಲ್ಲಾಗ ಟಿಕ್ ಮಾಡಬೇಕು. ನಾನು ಅದಕ್ಕೋಸ್ಕರ ಒಂದಷ್ಟು ನಿಮಗೆ ತಪ್ಪಿರೋದನ್ನ ತಗೊಂಡೆ, ಒಂದಷ್ಟು ತಪ್ಪಿಲ್ದಿರೋದನ್ನ ತಗೊಂಡೆ. ಎರಡು ರೀತಿ ಕೂಡ ನಿಮ್ಗೆ ಅರ್ಥ ಮಾಡ್ಕೋಬೇಕು ಅಂತೇಳಿ ಎರಡು ರೀತಿ ಕ್ವಶನ್ ಕೂಡ ಬರ್ತವೆ. ನೆಕ್ಸ್ಟ್ ಬನ್ನಿ. ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರಬೇಕು, ತಪ್ಪಿಲ್ಲ. ಯಾವ್ದು ಸರಿ, ಎಲ್ಲಿ ಆಪ್ಷನ್ ಅಲ್ಲಿ ತಪ್ಪಿದೆ? ಮೊದಲನೇದ್ರಲ್ಲ, ಎರಡನೇದ್ರಲ್ಲ, ಮೂರನೇದ್ರಲ್ಲ, ಅಥವಾ ಯಾವ್ದು ತಪ್ಪಿಲ್ವಾ? ಎಸ್, ಇಲ್ಲಿ ಎಲ್ಲ ಕರೆಕ್ಟ್ ಆಗಿದೆ. ಅಧ್ಯಾಪಕರು ನೋಡಿ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರಬೇಕು, ತಪ್ಪಿಲ್ಲ ಇದು ರೈಟ್ ಆನ್ಸರ್. ಓಕೆ ಫೈನ್. ಈಗ ನಾವು ಒಂದು ಸೆಟ್, ಇದು ಟೈಪ್ ಟೂ, ಟೈಪ್ ಒನ್ ನೋಡಿದ್ವಿ, ಈಗ ಟೈಪ್ ಟೂ. ದೋಷ ನೋಡಿ, ಇದು ಕೂಡ ದೋಷನೇ, ಇಲ್ಲೂ ಕೂಡ ನಾವು ದೋಷ ಕಂಡುಹಿಡಬೇಕು. ಆದ್ರೆ ಇಲ್ಲಿ ಹೆಂಗೆ ಅಂತಂದ್ರೆ, ಸುಧಾರಣೆ ಇಲ್ಲಿ ಯಾವ್ದು ಇಲ್ಲಿ ನಿಮ್ಗೆ ಅಂಡರ್ಲೈನ್ ಮಾಡಿರ್ತಾನೆ ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಏನ್ ಮಾಡಿದ್ವಿ, ಎಲ್ಲ ಅಂಡರ್ಲೈನ್ ಆಗ್ತಿತ್ತು, ಹಂಗಲ್ಲ, ಇಲ್ಲಿ ಯಾವ ಅಂಡರ್ಲೈನ್ ಮಾಡಿದ್ದಾನೆ ಅದ್ರ ದೋಷ ಮಾತ್ರ ಕಂಡುಹಿಡಬೇಕು. ಓಕೆ, ಇಲ್ಲಿ ಏನಾಗುತ್ತೆ, ವ್ಯಾಕರಣ ಒಂದು ಕಡೆ, ಒಂದು ಕಡೆ ಅದರ ಪದ ಕಾಗುಣಿತ ಎಲ್ಲ ನೋಡ್ಬೇಕಾಗತ್ತೆ. ಓಕೆ, ವಾಕ್ಯ ರಚನೆ ಎಲ್ಲ ನೋಡ್ಬೇಕಾಗತ್ತೆ. ಈಗ ನೋಡಿ, ಮಕ್ಕಳು ಸಂಗೀತವನ್ನು ಸುಶ್ರಾವವಾಗಿ ಹಾಡಿದರು ಅಂತಿದೆ. ಇಲ್ಲಿ ಆ ಅಂತಿದೆ, ಆಕಾರ ಇದೆ, ನೋ, ಆಕಾರ ಆಗ್ಬೇಕು, ಅದು ಹಾಡಿದರು ಆಗ್ಬೇಕು ಅಲ್ವಾ. ಸೊ ಈ ಅಂಡರ್ಲೈನ್ ಅವ್ನು ಮಾಡಿದನಲ್ಲ, ಸೊ ಹಾಡಿದರು ಇದು ರೈಟ್ ಆನ್ಸರ್. ನೀವು ಆಪ್ಷನ್ ಅಲ್ಲಿ ಓಎಂಆರ್ ಅಲ್ಲಿ ಆಪ್ಷನ್ ಒಂದರಲ್ಲಿ ಟಿಕ್ ಮಾಡ್ಬೇಕು, ಅಂದ್ರೆ ಬ್ಲ್ಯಾಕ್ ಮಾರ್ಕ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಬನ್ನಿ, ಒಂದಷ್ಟು ಸಾಲ್ವ್ ಮಾಡೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ನೋಡಿ, ವಾಜಪೇಯಿಯವರ ಕಾಲದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣವಾದವು. ಇಲ್ಲಿ ಅಂಡರ್ಲೈನ್ ಮಾಡಿದ್ದಾನೆ ರಾಷ್ಟ್ರೀಯ ಹೆದ್ದಾರಿ ಅಂತ. ಇದು ನೋಡಿ, ವ್ಯಾಕರಣ ಸರಿ ಇದೆಯಾ? ಮತ್ತೆ ಇಲ್ಲಿ ಎಸ್ಪೆಷಲಿ ಈ ತರ ಒಂದೇ ಒಂದು ತಿಕ್ ಕೊಡಿದಾಗ ವ್ಯಾಕರಣಕ್ಕಿಂತ ಹೆಚ್ಚಾಗಿ ಆ ಪದಗಳನ್ನ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಈ ತರ ಒಂದೇ ಒಂದು ಕಡೆ ಅವನು ಅಂಡರ್ಲೈನ್ ಮಾಡಿದ್ರಾಗ ಪದಗಳನ್ನ ಚೆಕ್ ಮಾಡ್ಕೊಳ್ಳಿ, ಅಂದ್ರೆ ಅದರ ಕಾಗುಣಿತ ಚೆಕ್ ಮಾಡಿ, ಅಕಾರ ಅಕಾರ ಸರಿಗಿದೆಯಾ, ಹಕಾರ ಸರಿಗಿದೆಯಾ, ಇದನ್ನ ಒತ್ತುಗಳು ಸರಿ ಇದೆಯಾ, ದೀರ್ಘ ಸರಿ ಇದೆಯಾ, ಇಂತ ಚೆಕ್ ಮಾಡ್ಕೊಳ್ಳಿ. ವಾಜಪೇಯಿಯವರ ಕಾಲದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣಗೊಂಡವು. ಸುಧಾರಣೆ ಬೇಕಾಗಿಲ್ಲ ಸರ್, ಸರಿ ಇದೆ ಅಲ್ಲ ಸರ್, ಅದು ಸರಿ ಇದೆ ತಾನೆ, ರಾಷ್ಟ್ರೀಯ ಹೆದ್ದಾರಿ ಸರಿ ಇದೆ. ನೋಡಿ, ವಧುವರರಿಗೆ ಎಲ್ಲರೂ ಶುಭಾಶಯಗಳು ಕೋರಿದರು. ಇಲ್ಲಿ ಶುಭಾಶಯಗೆ ನಾವು ಚೆಕ್ ಮಾಡ್ಬೇಕು, ಕರೆಕ್ಟ್ ಇದೆಯಾ ಅದು? ಕರೆಕ್ಟ್ ಇಲ್ಲ, ಸುಧಾರಣೆ ಬೇಕಾಗಿಲ್ಲ ಅಲ್ಲ, ಕರೆಕ್ಟ್ ಕರೆಕ್ಟ್ ಇದೆ. ಕರೆಕ್ಟ್ ಇದ್ರೆ ನೀವು ಸುಧಾರಣೆ ಬೇಕಾಗಿಲ್ಲ ಅಂತ ಟಿಕ್ ಮಾಡ್ಬೇಕು. ಇಲ್ಲಿ ಕರೆಕ್ಟ್ ಇಲ್ಲ, ಇದು ತಪ್ಪು. ಶುಭಾಶಯ ಯಾವುದು? ಇದು ಶುಭಾಶಯ, ಶುಭಾಶಯ. ಓಕೆ, ಇದಲ್ಲ, ಇದಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ, ದೋಷಗಳು. ಹಿಂಗು ಕೇಳ್ತಾನೆ, ತ್ರಿವೇಣಿಯವರು ಮನೋವೈಜ್ಞಾನಿಕ ಕಾದಂಬರಿಯನ್ನು ಬರೆದಿದ್ದಾರೆ. ಇದು ಮನೋವೈಜ್ಞಾನಿಕ ಕೆಳಗಡೆ ಟಿಕ್ ಮಾಡಿದ್ದಾರೆ. ಇದು ಟೈಪ್ ಟೂ ದೋಷಗಳು ಹೇಳ್ತಾ ಇದ್ದೀನಿ, ಟೈಪ್ ಟೂ ಪ್ಯಾಟರ್ನ್. ಒಂದೊಂದ್ಸಲ ಎರಡು ಪ್ಯಾಟರ್ನ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, 2018 ಅನ್ಕೋತೀನಿ, ಎರಡು ಪ್ಯಾಟರ್ನ್ ಕೇಳಿದ್ದಾನೆ, 17 ಎರಡು ಪ್ಯಾಟರ್ನ್ ಕೇಳಿದ್ದಾನೆ. ಓಕೆ, ಎಸ್ ಡಿ ಎಲ್ಲಿ ಇಲ್ಲಿ ಮನೋವೈಜ್ಞಾನ ಅನ್ನೋದು ಪದನೇ ತಪ್ಪಿದೆ, ಅಂದ್ರೆ ವ್ಯಾಕರಣ ತಪ್ಪು, ವ್ಯಾಕರಣಕ್ಕಿಂತ ಅದರ ಒಂದು ಕಾಗುಣಿತಗಳು ತಪ್ಪಿದೆ. ಮನೋವೈಜ್ಞಾನ ಯಾವ್ದು ಸರಿ ಸರಿ ಇಲ್ಲಿ? ಇದು ಸರಿ, ಮನೋವೈಜ್ಞಾನಿಕ. ಓಕೆ, ಇದು ಸರಿ ಇದೆ, ದೀರ್ಘ ಕೊಟ್ಟಿಲ್ಲ ಇಲ್ಲಿ. ಓಕೆ, ಇಲ್ಲಿ ದೀರ್ಘ ಕೊಟ್ಟಿಲ್ಲ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಮೆರವಣಿಗೆಯಲ್ಲಿ ತರಲಾಯಿತು. ಇಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು? ಸಮ್ಮೇಳನದಲ್ಲಿ ಕರೆಕ್ಟ್ ಇದೆಯಾ ಅದು? ಕರೆಕ್ಟ್ ಇಲ್ಲ. ಸಮ್ಮೇಳನ ಇಲ್ಲಿ ದೀರ್ಘ ಇಲ್ಲ ಸರ್, ಇಲ್ಲಿ ದೀರ್ಘ ಇಲ್ಲ. ಸೊ ಆಪ್ಷನ್ ಒನ್, ಸಮ್ಮೇಳನ ಇಲ್ಲಿದೆ ನೋಡಿ. ಸಾಹಿತ್ಯ ನೋಡಿದ್ರ ನಮ್ಗೆ ಕಾಗುಣಿತ ಇಸ್ ವೆರಿ ಇಂಪಾರ್ಟೆಂಟ್. ಈ ತರ ಕ್ವಶನ್ ಕಾಗುಣಿತ ನಾವ್ ಇಲ್ಲಿ ಹಿಂದೆ ನೋಡಿದ್ವಲ್ಲ, ಈ ತರ ಕ್ವಶನ್ ಅಲ್ಲಿ ಎಲ್ಲ ನೋಡ್ಬೇಕು, ವ್ಯಾಕರಣ ಕಾಗುಣಿತ ಚಿಹ್ನೆ ಎಲ್ಲ ನೋಡ್ಬೇಕು ಈ ತರ ಕ್ವಶನ್ ಅಲ್ಲಿ. ಯಾಕಂದ್ರೆ ಎಲ್ಲಾ ಕಡೆ ಟಿಕ್ ಅವನು ಅಂಡರ್ಲೈನ್ ಮಾಡಿರ್ತಾನೆ. ಅರ್ಥ ಮಾಡ್ಕೋತಾ ಬನ್ನಿ, ನೆಕ್ಸ್ಟ್ ಇನ್ನೊಂದಷ್ಟು ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಇದಾಯ್ತಲ್ಲ, ಇದಾಯ್ತಲ್ಲ, ಫೈನ್. ಇಲ್ಲಿಗೆ ಬನ್ನಿ ನೋಡಿ, ಗೆರೆ ಇದು ನೋಡಿ, ಇದು ಟೈಪ್ 3, ಇದು ಟೈಪ್ 3 ದೋಷ. ಇದು ದೋಷನೇ, ದೋಷ ಬಿದ್ದರೆ ಮುಂದೆ ಕೊಡಲ್ಲ. ಇಲ್ಲಿ ಏನಾಗ್ತಾನೆ ಅಂತಂದ್ರೆ, ಇಲ್ಲಿ ನಿಮ್ಗೆ ಒಂದೊಂದ್ಸಲ ಸೇಮ್ ಅಭಿ ಒಂದು ಲೈನ್ ಇದು ಟೈಪ್ 2ನೇ, ಇದು ಇಲ್ಲಿ ಸಾಲ್ವ್ ಮಾಡಿದ್ರೆ ಸೇಮ್ ಟೈಪ್ 2ನೇ. ಇದು ಟೈಪ್ 3 ಎಲ್ಲಿ ಆಯ್ತು? ಇಲ್ಲಿದೆ, ಟೈಪ್ 3 ಇದೆ. ಓಕೆ ಫೈನ್, ಇದನ್ನ ಸಾಲ್ವ್ ಮಾಡಿ. ಈಗ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ, ಅಂದ್ರೆ ಇಲ್ಲಿ ಅಭಿವ್ಯಕ್ತಿಯೇ ಸರಿ ಇದೆಯಾ? ಸರಿ ಇದೆ, ಅಭಿವ್ಯಕ್ತಿಯೇ ಭಾಷೆ ಸರಿ ಇದೆ. ಓಕೆ, ಸರಿ ಇದೆ ಅದು. ಈಗ ಮಾನವ ಭಾಷೆ ಸಂಕೇತಗಳ ವ್ಯವಸ್ಥೆ ಅಂತಿದೆ, ಇಲ್ಲಿ ಅಂಡರ್ಲೈನ್ ಇದೆ ನೋಡಿ, ವ್ಯವಸ್ಥೆ ಅಲ್ಲ ಅದು, ವ್ಯವಸ್ಥೆ. ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ, ನೆಕ್ಸ್ಟ್ ಕ್ವಶನ್ ಬನ್ನಿ. ಚಾಲುಕ್ಯ ಚಕ್ರೇಶ್ವರನಾದ ತ್ರಿಭುವನಮಲ್ಲ ಅಂತಿದೆ, ಸರಿನಾ ಇದು? ಇಲ್ಲಿ ಯಾವ್ದಕ್ ಟಿಕ್ ಮಾಡಿರೋದು ಅವನು ಇದಕ್ಕೆ, ಯಾಕಂದ್ರೆ ಆಪ್ಷನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಿಮ್ಗೆ ಅಂಡರ್ಲೈನ್ ನಿಮ್ಗೆ ಕಾಣಿಸ್ತಿಲ್ಲ ಅನ್ಕೋತೀನಿ. ಚಕ್ರೇಶ್ವರ ಸರಿ ಇದೆಯಾ? ಸರಿ ಇಲ್ಲ.
ಯಾಕಂದ್ರೆ ದೀರ್ಘ ಬೇಕು, ಇಲ್ಲಿ ದೀರ್ಘ ಬೇಕು, ಚಕ್ರೇಶ್ವರ ಅಂತ. ದಿಸ್ ಇಸ್ ದ ರೈಟ್ ಆನ್ಸರ್. ಸರಿ ಇದ್ರೆ ಸರಿಯಾಗಿದೆ ಅಂತ ಹಾಕ್ಬೇಕು. ರಾವಣನ ಮನಪರಿವರ್ತನೆಯ ಸಮಯ, ಇಲ್ಲಿ ಮನಪರಿವರ್ತನೆಗೆ ಅಂಡರ್ಲೈನ್. ಇದ್ರಲ್ಲಿ ಯಾವ್ದು ಸರಿ, ಸರಿನಾ ಇದು ಮನಪರಿವರ್ತನೆ? ನೋ, ಮನ ಅಂತಂದ್ರೆ ಹಿಂಗೆ ಎರಡು ಸೊನ್ನೆ ಬರಬೇಕಲ್ವ ಸರ್, ಯೋಗವಾಹಗಳು ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಸಕಾಲಕ್ಕೆ ಒದಗಿ ಬರುವ ವಸ್ತುವೇ ಶ್ರೇಷ್ಠ. ಇಲ್ಲಿ ಶ್ರೇಷ್ಠ ಆಗಿ ಅಂಡರ್ಲೈನ್ ಮಾಡ್ಬೇಕು, ಯಾಕಂದ್ರೆ ನೋಡಿ ಆಪ್ಷನ್ ನೋಡಿ ಶ್ರೇಷ್ಠದ ಬಗ್ಗೆ ಕೊಟ್ಟಿದ್ದಾನೆ. ಶ್ರೇಷ್ಠ ಸರಿ ಇದೆಯಾ? ಶ್ರೇಷ್ಠ ಸರಿ ಇದೆಯಾ? ಯಸ್, ಸರಿ ಇದೆ. ಇದ ಅಲ್ಲ, ಇದು ಅಲ್ಲ, ಇದು ಅಲ್ಲ, ಸರಿ ಇದೆ. ಸೊ ನಾಲ್ಕನೇ ಆಪ್ಷನ್ ಕರೆಕ್ಟ್, ಸರಿಯಾಗಿದೆ. ಹೇಗೆ ನೀವು ಟಿಕ್ ಮಾಡ್ಬೇಕು, ಅರ್ಥ ಆಯ್ತಲ್ಲ? ಫೈನ್, ದೋಷಗಳು ಟೈಪ್ ಟೂ ನೋಡ್ಕೊಂಡ್ಬಲ್ಲ. ಈಗ ಇದು ಟೈಪ್ ತ್ರೀ, ಇದು ಟೈಪ್ ತ್ರೀ. ಟೈಪ್ ತ್ರೀ ಹೆಂಗಿದೆ ನೋಡಿ, ಸಿಂಪಲ್. ಟೈಪ್ ತ್ರೀ ಯಾವ್ದೇ ಅಂಡರ್ಲೈನ್ ಇಲ್ಲ, ಒಂದೇ ಒಂದು ಪದಕ್ಕೆ ಅಂಡರ್ಲೈನ್ ಇಲ್ಲ, ಅಥವಾ ಎಲ್ಲಾ ಪದಕ್ಕೂ ಅಂಡರ್ಲೈನ್ ಇಲ್ಲ. ಇಲ್ಲಿ ಜಸ್ಟ್ ನಿಮಗೆ ಒಂದೇ ಒಂದು ಪದ ಕೊಡ್ತಾನೆ, ಜಸ್ಟ್ ಒಂದೇ ಒಂದು ಪದ ಕೊಡ್ತಾನೆ. ಅಂದ್ರೆ ಒಂದೇ ಒಂದು ನಿಮಗೆ ಒಂದು ವಾಕ್ಯ, ವಾಕ್ಯ ಇರಲ್ಲ, ಫುಲ್ ವಾಕ್ಯ ಇರಲ್ಲ, ಪದ ಒಂದು ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತಿದೆ ನೋಡಿ, ಇಷ್ಟೇ ಕೊಡೋದು. ಸೊ ಇದು ಕರೆಕ್ಟ್ ಇದ್ರೆ ಕರೆಕ್ಟ್, ತಪ್ಪಿದ್ರೆ ತಪ್ಪು. ಸೂಕ್ಷ್ಮ ಅತಿ ಸೂಕ್ಷ್ಮ ಕರೆಕ್ಟ್ ಇದೆಯಾ? ಎಸ್, ಕರೆಕ್ಟ್ ಇದೆ. ಸುಧಾರಣೆ ಇಲ್ಲ ನೋಡಿ. ಅಥವಾ ನೀವು ಆಪ್ಷನ್ ಒನ್ ಟಿಕ್ ಹಾಕಿದ್ರೆ ಸರಿ ಇದ್ರಲ್ಲಿ, ಯಾಕಂದ್ರೆ ಇಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದ ಅದೇ ಇಲ್ಲೂ ಇದೆ. ಸೊ ಆಪ್ಷನ್ ಒನ್ ಟಿಕ್ ಹಾಕಿದ್ರೆ ಸರಿ, ಅಥವಾ ಸುಧಾರಣೆ ಇಲ್ಲ ಟಿಕ್ ಹಾಕೋದು ಸರಿ. ಇಂಥ ಕ್ವಶನ್ ಎರಡೆರಡು ಆಪ್ಷನ್ ಕರೆಕ್ಟ್ ಇದ್ದಾಗ ಗ್ರೇಸ್ ಮಾರ್ಕ್ಸ್ ಕೊಡ್ತಾನೆ ನಿಮ್ಗೆ. ಓಕೆ, ನೆಕ್ಸ್ಟ್ ಬನ್ನಿ. ಅಭ್ಯರ್ಥಿ, ಅಭ್ಯರ್ಥಿ ಸರಿ ಇದೆಯಾ? ಅಭ್ಯರ್ಥಿ, ಅಭ್ಯರ್ಥಿ, ಅಭ್ಯರ್ಥಿ ಇದೆ, ಸರಿ ಇದೆ ಅಲ್ವಾ ಸರ್? ಸುಧಾರಣೆ ಬೇಕಾಗಿಲ್ಲ. ಸೊ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಬನ್ನಿ. ಸಾರ್ಥಕ್ಯ, ಸಾರ್ಥಕ್ಯ ಸರಿ ಇದೆಯಾ? ಸರಿ ಇದೆ ಸರ್, ಸುಧಾರಣೆ ಬೇಕಿಲ್ಲ, ಇಸ್ ದ ರೈಟ್ ಆನ್ಸರ್. ಸಿಂಪಲ್, ಈ ತರದ್ದು ಬರುತ್ತೆ, ಡೈರೆಕ್ಟ್ ಆಗಿ ಕೊಡ್ತಾನೆ. ನೆಕ್ಸ್ಟ್ ವಿಶಿಷ್ಟ, ವಿಶಿಷ್ಟ ಯಾವ್ದು ಸರಿ ಇದೆ? ಸರಿ ಇದೆಯಾ, ಸರಿ ಇಲ್ವಾ? ಸರಿ ಇದೆ ಇದು, ಹಾಗಾದ್ರೆ ಸುಧಾರಣೆ ಇಲ್ಲ, ನಮ್ಗೆ ಸುಧಾರಣೆ ಬೇಕಿಲ್ಲ, ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ನಾಲ್ಕನೇ ರೈಟ್ ಆನ್ಸರ್. ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂತ ಭಿನ್ನ ಪದಗಳನ್ನ ಹೆಂಗ್ ಗುರುತಿಸೋದು ಅಂದ್ರೆ, ಗುಂಪಿಗೆ ಸೇರದ ಪದ ಅಂತ ಕರಿತೀವಿ. ಗುಂಪಿಗೆ ಸೇರದ ಪದ, ಇದರಲ್ಲಿ ವ್ಯಾಕರಣನೂ ಇರುತ್ತೆ, ಸಾಹಿತ್ಯನೂ ಇರುತ್ತೆ. ವ್ಯಾಕರಣನೂ ಇರುತ್ತೆ, ಸಾಹಿತ್ಯನೂ ಇರುತ್ತೆ. ವ್ಯಾಕರಣದಲ್ಲಿ ಬೇರೆ ಎಲ್ಲಾ ರೀತಿ ಸಮಾಸ, ಒಂದೊಂದ್ಸಲ ತದ್ಭವ ತತ್ಸಮನು ಕೊಡ್ತಾನೆ ಇದರಲ್ಲಿ. ತದ್ಭವ ತತ್ಸಮ ಪ್ರಾಕ್ಟೀಸ್ ಮಾಡ್ಬೇಕು ಹೆಚ್ಚಾಗಿ. ಮತ್ತೆ ನಿಮ್ಗೆ ಅನ್ಯ ದೇಶೀಯ ಪದಗಳನ್ನು ಕೊಡ್ತಾನೆ ಇದರಲ್ಲಿ, ಅನ್ಯ ದೇಶೀಯ ಪದಗಳು. ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಡೋಂಟ್ ಬರಿ. ಅನ್ಯ ದೇಶಗಳ ಪದಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ಇನ್ನೊಂದು ನಾವು ನೋಡಿದ್ವಿ ಇವತ್ತು ದೋಷಗಳು. ದೋಷಗಳಲ್ಲಿ ಮೂರು ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾನೆ, ಅದನ್ನ ನೋಡಿದ್ವಿ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ಇದ್ರಲ್ಲಿ ನಿಮ್ಗೆ ಒಂದಷ್ಟು ಕಲಿಯಕ್ ಸಿಕ್ತು ಅನ್ಕೋತೀನಿ. ಎಕ್ಸಾಮ್ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ಸಿಕ್ತು ಅನ್ಕೋತೀನಿ. ಎಕ್ಸಾಮ್ ಅಲ್ಲಿ ಈ ಪ್ಯಾಟರ್ನ್ ಅಲ್ಲಿ ಇದ್ರಲ್ಲಿ ಬಂದೇ ಬರುತ್ತೆ ಈ ತರ ಪ್ಯಾಟರ್ನ್. ಅದು ಒಂದು 5 ಮಾರ್ಕ್ಸ್, ಈ ತರ ದೋಷ ಇಲ್ಲ, ದೋಷ ಇದೆಯಲ್ಲ, ಇದು 10 ಮಾರ್ಕ್ಸ್, ಅದು 5 ಮಾರ್ಕ್ಸ್, ಟೋಟಲ್ 15 ಮಾರ್ಕ್ಸ್ ನಿಮ್ಗೆ ಬರುತ್ತೆ. ಫೈನ್. ಸೊ ನೆಕ್ಸ್ಟ್ ಲೈಕ್ ಮಾಡಿ ವಿಡಿಯೋನ. ನೀವು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರುತ್ತೆ ನೋಡಿ. ನೆಕ್ಸ್ಟ್ ವ್ಯಾಕರಣ ವಿಡಿಯೋ ನಾನು ಅನ್ಯ ದೇಶೀಯ ಪದಗಳನ್ನ ತಗೊಂಡ್ಬರ್ತೀನಿ, ಮತ್ತೆ ಸಮಾನಾರ್ಥ ಪದಗಳು ಅದು ನೆಕ್ಸ್ಟ್ ಸಿಗುತ್ತೆ. ಸೊ ಹಿಂಗೆ ಬೇರೆ ಬೇರೆ ಕಂಪ್ಲೀಟ್ ಮಾಡೋಣ. ಕಂಪ್ಲೀಟ್ ಒಂದು ವ್ಯಾಕರಣದಲ್ಲಿ ಏನೇನು ಬರುತ್ತೆ ಎಲ್ಲಾನು ಸೇರಿಸಿ ನಾವು ಕಂಪ್ಲೀಟ್ ಮಾಡೋಣ. ಸೊ ಇಲ್ಲಿ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್, ಧನ್ಯವಾದ.